ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂತ 10 ಎಕರೆ ಜಾಗ. ಇಂದ ಬ್ಯಾಕ್ ಸೈಡಲ್ಲಿ ಈ ತರ ಒಳ್ಳೆ ಇಲ್ಲಿ ಇರುವಂತದ್ದು ಪ್ಯೂರ್ ರೆಡ್ ಸಾಯಿಲು. ಬೌಂಡ್ರಿ ಫಿಕ್ಸ್ ಆಗಿದೆ. ಈ ತರ 30 ಅಡಿ ರಸ್ತೆ, ಇದು ಮುಂದೆ ಕಂಟಿನ್ಯೂಟಿ ಇರುವಂತದ್ದು, ಮುಂದೆ ಬೇರೆ ಜಾಗಗಳಿಗೆ ಹೋಗುತ್ತೆ, ಅದಕ್ಕೋಸ್ಕರ ಬಿಟ್ಟಿರೋದು. ಇದು ತಾರೋಡಿಂದ ಒಂದು 300 ಮೀಟ್ರು, ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಅಳತೆ 10 ವರ್ಷದ ಫೆನ್ಸಿಂಗ್ ಎಲ್ಲ ಆಗಿದೆ. ಇದು 5 ಎಕರೆ ಪಟ್ಟ, 5 ಎಕರೆ ಖರಾಬ್, ಟೋಟಲ್ 10 ಎಕರೆ ಬೌಂಡ್ರಿ. ಪಟ್ಟ ಬರುತ್ತೆ, 5 ಎಕರೆ ಖರಾಬು, ಟೋಟಲ್ 10 ಎಕರೆ ಬೌಂಡ್ರಿ. 10 ಎಕರೆ ಇದು ರೋಡಿಂದ ಎರಡು ಸೈಡು, ಒಂದು ಸೈಡ್ಗೆ 5 ಎಕರೆ, ಒಂದು ಸೈಡ್ಗೆ 5 ಎಕರೆ, ಎರಡು ಸೈಡ್ ಸ್ಪ್ಲಿಟ್ ಆಗುತ್ತೆ. ಎರಡು ಕಡೆಗೂ ಅಳತೆ 10 ವಸ್ತು ಎಲ್ಲ ಮಾಡಿ ಬೇಲಿ ಹಾಕಿರುವಂಥ ಜಾಗ. ಇಲ್ಲಿ ಲೋಕಲ್ ತಾಲೂಕು ಕೇಂದ್ರಕ್ಕೆ ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಹಿಂದೆ ಬೆಟ್ಟದ ಹರ್ಕೊ ಬರೋ ನೀರನ್ನ ಸ್ಟೋರ್ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಚಿಕ್ಕ ಡ್ಯಾಮ್ ಕೂಡ ಕಟ್ಟಿದ್ದಾರೆ. ನೀರು ಸ್ಟೋರ್ ಯಾವ ಥರ ವ್ಯವಸ್ಥೆ ಇದೆ ಅಂದರೆ, ಇಲ್ಲಿ ಸ್ಟೋರ್ ಆಗುತ್ತೆ. ಈ ತರ ಗಾಳಿ ಬೀಸಿರೋದನ್ನ ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ. ಇದೇ 5 ಎಕರೆ ಪಟ್ಟ, 5 ಎಕರೆ ಕರ, 10 ಎಕರೆ ಬೌಂಡ್ರಿ. ಈ ಲ್ಯಾಂಡ್ನ ಇನ್ನೊಂದು ಭಾಗದಲ್ಲಿ ಇದ್ದೀನಿ ನೋಡಿ. ಹಿಂದೆ ಎಲ್ಲ ಬೇರೆ ತೆಂಗು ಹಾಕ್ಕೊಂಡು ಬೇರೆ ಫಾರ್ಮಿಂಗ್ ಮಾಡ್ಕೊಂಡಿದ್ದಾರೆ, ಭಕ್ತವ್ರಿಗೆ ವ್ಯವಸಾಯ ಮಾಡ್ತಿದ್ದಾರೆ. ಈ ಥರ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರುವಂಥ ಲ್ಯಾಂಡು, ಅಲ್ಲಿ ಒಂದು ಅದೇ ಟೌನ್, ಲೋಕಲ್ ಟೌನು, ತಾಲೂಕು ಕೇಂದ್ರ. ರೆಡ್ ಸಾಯಿಲ್ ಇರುವಂತದ್ದು, ಒಳ್ಳೆ ಚಾನ್ಸ್ ಪ್ರಾಪರ್ಟಿ. 5 ಎಕರೆ ಪಟ್ಟ, 5 ಎಕರೆ ಖರಾಬು, ರಿಜಿಸ್ಟರ್ಗೆ ರೆಡಿ ಇರುವಂತ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ನೋಡಿ. ಹೇಳಿದ್ರ 30 ಅಡಿ ರೋಡು, ಅವಾಗಲೇ ಹೇಳಿದ್ನಲ್ಲ ನಿಮಗೆ. ಸೊ ಇಲ್ಲಿ ಮುಂದಕ್ಕೂ ಬೇರೆ ರೋಡ್ ಅದಕ್ಕೆ ಅವಕಾಶ ಬಿಡಲೇಬೇಕು, ಮುಂದೆ ಕಲ್ಲಿ ಬಿಟ್ಟಿದ್ದಾರೆ, ಮುಂದೆ ಕಂಟಿನ್ಯೂಟಿ ಆಗುತ್ತೆ ರೋಡು. ಒಂದು ರನ್ನಿಂಗ್ ಬೋರ್ವೆಲ್ಲು, ಇಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿ ಇಟ್ಕೊಂಡ್ಬಿಟ್ರೆ, ಸ್ಟೋರೇಜ್ ಟ್ಯಾಂಕ್ ಮಾಡಿಕೊಂಡ್ರೆ, ಬೆಟ್ಟದಿಂದ ಬರುವಂಥ ಮಳೆ ನೀರೇ ಸಾಕು, 6 ತಿಂಗಳು ಸಸ್ಟೈನ್ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಕನೆಕ್ಷನ್, ಎಕ್ಸಿಸ್ಟಿಂಗ್ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಲ್ಯಾಂಡ್ವರೆಗೂ. ಇದು 10 ಎಕರೆ ಬೌಂಡ್ರಿ ನೋಡಿದ್ವಲ್ಲ, 5 ಎಕರೆ ಪಟ್ಟ, 5 ಎಕರೆ ಖರಾಬು, ಅದಕ್ಕೆ ಬರೋ ರೋಡು ಇದೇ ಥರ ನೋಡಿದ್ರೆ. ಜಸ್ಟ್ ಇದೊಂದು 50 ಮೀಟ್ರು, ಅಲ್ಲಿ ಟಾರ್ ರೋಡು, ಅಲ್ಲಿ ಒಂದು ವೆಹಿಕಲ್ ಹೋಗ್ತಿದ್ದಾರೆ ನೋಡಿ, ನಮ್ಮೂರೇ ಹೋಗ್ತಿದ್ದಾರೆ. ಒಂದು 300 ಮೀಟ್ರು ಟಾರ್ ರೋಡಿಂದ, ಟಾರ್ ರೋಡ್ ಗಂಟಲು ತೋರಿಸ್ತೀನಿ. ಇದು ಕೂಡ ನಕಾಶಲ್ಲಿರುವಂಥ 30 ಅಡಿ ರೋಡು ನೋಡಿ. ಟಾರ್ ರೋಡ್ಗೆ ಎಷ್ಟಾಗುತ್ತೆ, ಗಾಡಿ ಓಡಿಸ್ಬೇಕು ನಡೆ, ಗಾಡಿನೇ ಓಡಿಸಲ್ಲ, ಸ್ಲೋ ಮೂಮೆಂಟ್ ಎಲ್ಲ ಹೋಗ್ತಾರೆ. ಸುತ್ತಲೂ ಈ ಥರ ಒಳ್ಳೆ ಪರಿಸರ, ಆ ಬೆಟ್ಟಗಳು ವ್ಯೂ ಇರುವಂಥ ಜಾಗ ಇದು.
ಸೊ ಇದೇ ಟಾರ್ ರೋಡು. ಈ ಟಾರ್ ರೋಡಿಂದ ಇಲ್ಲಿಂದ ಮೇಲ್ವರೆಗೂ ಕಾಣಿಸ್ತಿದ್ದಿಲ್ಲ ಎಂಡಿಂಗು, ಕೆಂಪಣ್ಣವರೆಗೂ ಅಲ್ಲಿಂದ 300 ಮೀಟ್ರು, ಅಲ್ಲಿಂದ ಮತ್ತೆ ರೈಟ್ಗೆ 50 ಮೀಟ್ರು, 350 ಮೀಟ್ರು ಎಕ್ಸಾಕ್ಟಾಗಿ.